ಹೆಲೋ ಸ್ನೇಹಿತರೇ, ಸಾಧನೆಯ ಹಾದಿಯಲ್ಲಿ ಎಪಿಸೋಡ್ 2ಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ. ಇನ್ಫ್ಯಾಕ್ಟ್ ನಿಮಗೆಲ್ಲರಿಗೂ ಅವರು ಗೊತ್ತಿರಬಹುದು, ಒಬ್ಬ ವಿಶಿಷ್ಟ, ವಿಚಿತ್ರ ಮತ್ತು ತುಂಬಾ ಹಾಸ್ಯಭರಿತವಾದಂತಹ ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವಂಥವರು. ಸೊ ಅವರ ಬದುಕಿನ ಬಗ್ಗೆ ಒಂದಿಷ್ಟು ಮಾತುಗಳನ್ನು ತಿಳ್ಕೊಳ್ಳೋಣ. ಯಾರವರು ಸಾಧನೆಯ ಹಾದಿಯಲ್ಲಿ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ ಮತ್ತು ಜನರಿಗೆ ಮನರಂಜನೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದಂದರೆ, ಅವರೇ ನಮ್ಮ ಪಾಂಡ್ಯ 420. ಅವರನ್ನು ನಮ್ಮ ಚಾನಲಲ್ಲಿ ವೆಲ್ಕಮ್ ಮಾಡೋಣ. ನಮಸ್ತೆ ಪಾಂಡ್ಯ 420 ಅವರೇ, ವೆಲ್ಕಮ್ ಟು ಇಸ್ಮೈಲ್ ಟು ಲೈಫ್ ಚಾನಲ್. ಇವತ್ತು ನಿಮ್ಮ ಚಾನಲ್ಗೆ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಹೋಪ್ ಟು ಬೆಸ್ಟ್ ಮಾತಾಡೋಣ. ನಿಮ್ಮ ಪರಿಚಯ ನಮ್ಮ ಚಾನಲಲ್ಲಿ ನಿಮ್ಮ ಮುಖಾಂತರ ಬರಲಿ ಅನ್ನೋದು ಆಶಯ. ನಮಸ್ಕಾರ ವೀಕ್ಷಕರೇ, ನನ್ನ ಸೋಷಿಯಲ್ ಮೀಡಿಯಾದಾಗ ಪಾಂಡ್ಯ 420 ಅಂತಾರ್ರಿ, ಆದರೆ ನನ್ನ ಪೂರ್ತಿ ಹೆಸರು ಗಂಗಾಧರ್ ಪತ್ತಾರ್ರಿ. ನಮ್ಮದು ಬಾಗಲಕೋಟೆ ಜಿಲ್ಲೆ ಗುಳೆಗುಡ್ಡು ತಾಲೂಕು, ಇಲ್ಲೇ ಕೊಟ್ಟಿಕಲ್ರಿ ಅಂತಾರ್ರಿ. ನಮಗೆ ಇಸ್ಮಾಯಿಲ್ ಅವ್ರ ಯೂಟ್ಯೂಬ್ ಚಾನಲ್ ಕರೆದಾರ, ಏನೋ ಭಾಳ ಹೇಳಿದ್ರು ನಮ್ಮ ಬಗ್ಗೆ ಸಾಧನೆ ಮಾಡಿ ಅಂತಂದ್ರು. ನನಗೆ ಇನ್ನೂ ಅನಿಸಿಲ್ಲ, ಅವ್ರ ಬಾಯಿಂದ ಕೇಳೋಮು, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು, ವೆಲ್ಕಮ್. ಕರೀಸಿ ಇಂಟರ್ವ್ಯೂ ಮಾಡುವಂಥವ್ರು, ಈ ಒಂದು ಇವರ ಎಕ್ಸ್ಪ್ರೆಷನ್ ಇಂದಾನೇ ಬಹುಶಃ ಎಲ್ಲರಿಗೂ ಜನರಿಗೆ ತಲುಪಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಪಾಂಡ್ಯ 420 ಅಂತ ಬಂದಾಗ ನೀವು ಹೇಳಿದ್ರಿ ನಿಮ್ಮ ಹೆಸರು ಗಂಗಾಧರ್ ಅಂತೇಳಿ. ಸೊ ಗಂಗಾಧರಿಂದ ಪಾಂಡ್ಯ 420 ಆಗಿದ್ದು ಹೆಂಗೆ ಅಂತ? ಆ್ಯಕ್ಚುಲಿ ಇದು ಬಂದುಬಿಟ್ಟು ಫಸ್ಟ್ಗೆ ನನ್ನ ಹೆಸರು ಗಂಗಾಧರ್ ಪತ್ತಾರ್ ಅಂತ ಇತ್ತು. ಓಕೆ. ದೆನ್ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಒಬ್ಬ ಟೀಚರ್, ನಮ್ಮ ಅಡ್ರೆಸ್ ಪತ್ತಾರ್ ಆ್ಯಕ್ಚುಲಿ, ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿಬಿಟ್ಟು ಅವ್ರಂಗೆ ಹಿಂಗೆ ತಲೆಗೆ ಹೊಡೋದು, ಪತ್ತಾರ್ ಪಾಂಡ್ಯ ಏನಿದೆ ಅಕ್ಷರದ್ದು, ಹಾಂ ಏನಿದೆ ಹ್ಯಾಂಡ್ ರೈಟಿಂಗ್ ಹಿಂಗಂತಂದರು. ಆಮೇಲೆ ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಸ್ ಎಲ್ಲ ನೋಡಿ ಪತ್ತಾರ್ ಪಾಂಡ್ಯ ಅಂದರು. ಅದಾದ ಹೈಸ್ಕೂಲಿಗೆ ಕನ್ನೊಟ್ಟಾಗಿ ಬರೀ ಪಾಂಡ್ಯ ಅಂತಂದರು. ದೆನ್ ನಾ ಈ ಫೀಲ್ಡ್ ಬಂದಾದಮೇಲೆ ನಾನು ಚೂಸ್ ಮಾಡಿದೆ, ಓಕೆ ಜನ ನನ್ನ ವಿಡಿಯೋಸ್ ನೋಡಿ ನಗತಾರೆ, ಬಟ್ ನೇಮ್ ಅದು ಕೂಡ ಸ್ವಲ್ಪ ಯೂನಿಕ್ ಆಗಿರಬೇಕು ಅಂತಂದು 420 ಅಂತ ನಾನು ಇಟ್ಕೊಂಡಿದ್ದೀನಿ. ಓಕೆ, ಪಾಂಡ್ಯ 420 ಅಂತ ಈ ರೀತಿ ಬಂತು. ಬಹುಶಃ ಪಾಂಡ್ಯ ಅಂತ ಬಂದ ತಕ್ಷಣ ಚಿಕ್ಕ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರುವಂಥವ್ರು. ಸೊ ಅದ್ರ ಬಗ್ಗೆ ಚಿಕ್ಕ ಹುಡುಗರು ನಮಗೆಲ್ಲೇ ನೋಡಿದ್ರು ಕೂಡ ಪಾಂಡ್ಯ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನೀವೇನಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಒಂದು ಹೊರಗಡೆ ಬಂದು ಶೂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಶೂಟಿಗೆ ಬಂದಾಗ ಕೂಡ ಇವ್ರಿಗೆ ಗುರುತಿಸಿದ್ರು ಪಾಂಡ್ಯ ಹೋಗ್ತಿದ್ದಾನೆ ಅಂತ. ಸೊ ಅದಕ್ಕಾಗಿ ಚಿಕ್ಕ ಮಕ್ಕಳೇ ಗುರುತಿಸಿರುವಂಥದ್ದು. ಸೊ ಅದಕ್ಕಾಗಿ ಈ ಕ್ವಶನ್ ಕೇಳಿದೆ. ಇಲ್ಲ ಆ್ಯಕ್ಚುಲಿ ನಾನು ಸಣ್ಣ ಹುಡುಗನಲ್ರಿ, ಅದಕ್ಕೆ ಸಣ್ಣವ್ರು ಭಾಳ ಅಟ್ರಾಕ್ಟ್ ಆಗಿಬಿಡ್ತೀವಿ, ಫ್ರೆಂಡ್ಸ್ ಆಗಿಬಿಡ್ತೀವಿ, ಅದ್ರ ಸಂಬಂಧ ಆಗ್ತೀವಿ. ಹಂಗಂತಲ್ಲ, ಆಲ್ಮೋಸ್ಟ್ ಈಗ ನನ್ನ ಕಂಟೆಂಟ್ ಆಲ್ಮೋಸ್ಟ್ ಆಲ್ ಜನ ಯಾವ ರೀತಿ ಇಷ್ಟಪಡ್ತಾರೆ ಅನ್ನಕಿನ ಯಾವ ರೀತಿ ಜನ ನೋಡ್ತಾರೆ ಅನ್ಸುತ್ತೆ. ಹಳ್ಳಿ ಜನನೂ ನೋಡ್ತಾರೆ, ಸಿಟಿ ಜನ ನೋಡ್ತಾರೆ, ಬಟ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ರೆಫರ್ ಮಾಡ್ಬೇಕಾರೆ ನಿನ್ನ ವಿಡಿಯೋ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜವಾರಿ ಮಂದಿ ಅಂತಂದ್ರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಮಂದಿ ಅವ್ರು ಜಾಸ್ತಿ ನೋಡ್ತಾರೆ. ಬಟ್ ಇನ್ನೂ ನೀನು ಕೆಲಸ ಮಾಡಬೇಕು ಅಂತ ಐದು ಬೈ ಮಾಡ್ತೀನಿ ಅಂತ ಹೇಳಿದಿನ ಅವ್ರಿಗೆ. ಆಲ್ಮೋಸ್ಟ್ ಸಾಧ್ಯವಾದ್ರೆ ಇನ್ನೂ ಮಾಡೋಣ, ಅವ್ರು ಬೆಸ್ಟ್ ಮಾಡ್ತೀನಿ ಖಂಡಿತ. ಮತ್ತೆ ಆಲ್ಮೋಸ್ಟ್ ಆಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಾ. ಸೊ ಯಾವಾಗ ನಿಮಗೆ ಜನಕ್ಕೆ ಜಾಸ್ತಿ ಜನಕ್ಕೆ ರೀಚ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ನೀವು ಯಾವಾಗ ಜಾಸ್ತಿ ಜನಕ್ಕೆ ತಲುಪಿದ್ರಿ? ಆ್ಯಕ್ಚುಲಿ ನನ್ನ ಹತ್ರ ಫೋನ್ ಇದೆಲ್ಲ, ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಮ್ಮ ಫ್ರೆಂಡ್ ಎಲ್ಲ ಸರಿ, ನಮ್ಮ ಗಜಾನಂದ ಆಲ್ಮೋಸ್ಟ್ ಎಲ್ಲರೂ ಸೇರಿ ಒಂದು ಶಾರ್ಟ್ ಫಿಲ್ಮ್ ಅಂತ ಮಾಡಿದ್ವಿ ದೋಸ್ತ ಅಂತಂದು. ಓಕೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ಫ್ರೆಂಡು, ನಾ ಎಡಿಟಿಂಗ್ ಮಾಡ್ತಿದ್ದೆ ಅಂದ್ರೆ, ಅಂದರೆ ಸ್ಟೋರಿ ಗೀರಿ ಎಲ್ಲ ಸ್ಕ್ರೀನ್ ನಾನು ಮಾಡ್ತಿದ್ದೆ, ನಮ್ಮ ಫ್ರೆಂಡ್ ಗಜಾನ ಅಂತಂದು. ಅವನು ಅವನ ಕಡೆ ಫೋನ್ ಇತ್ತು, ನನ್ನ ಕಡೆ ಫೋನ್ ಇದ್ದಿಲ್ಲ. ಬಟ್ ನಾರ್ಮಲ್ ಆದ್ರೆ ಫೋನ್ ಇತ್ತು, ಕ್ಯಾಮ್ರಾ ಇದ್ದಿಲ್ಲ. ಅವಾಗ ಏನು ಮಾಡ್ತಿದ್ದ ಅವನು, ಜಸ್ಟ್ ಎಡಿಟಿಂಗ್ ಮಾಡೋದ ಫನ್ನಿ ಕನ್ನಡ ಡಬ್ ಸ್ಮ್ಯಾಶ್ ವಿಡಿಯೋಸ್ ಅನ್ನ ಅವ್ರು ಟಿಕ್ಟಾಕ್ ಇತ್ತು ಆ್ಯಕ್ಚುಲಿ, ಮೊದಲು ಡಬ್ ಸ್ಮ್ಯಾಶ್ ಇತ್ತು. ಅವನು ಬರೀ ನನ್ನ ಸೀರಿಯಸ್ ನೋಟನ್ನೇ ಹಾಕೆಟ್ ಶೇಡ್ಸ್ ಹಾಕ್ತಿದ್ದ. ಓಕೆ. ಅದನ್ನ ಏನು ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್, ಅವ್ರ ಸ್ಟೋರಿ ಹಾಕಿದ್ರು. ದ ಫಸ್ಟ್ ಇನ್ಸ್ಪಿರೇಷನ್ ಕಮ್ಸ್. ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಬೇರೆ ಬೇರೆ ನಮ್ಮ ಫ್ರೆಂಡ್ಸ್, ಅವರು ಈ ಥರ ಟಿಕ್ಟಾಕಲ್ಲಿ ಈ ಥರ ಮಾಡ್ತಾ ಇರೋದು. ನನಗೇನು ಇಂಟ್ರೆಸ್ಟ್ ಅಂತಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಈ ರೀತಿ ಸೋಷಿಯಲ್ ಮೀಡಿಯಾ ಬರ್ತೀನಿ ಅಂತೇನು ಇಂಟ್ರೆಸ್ಟ್ ಇದ್ದಿಲ್ಲ. ಬಟ್ ನಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು, ಅವಳು ನನಗೊಂದು ಫೋನ್ ಕೊಟ್ಲು ಆ್ಯಕ್ಚುಲಿ ಸ್ಯಾಮ್ಸಂಗು, ಅದರಲ್ಲಿ ಕ್ಯಾಮ್ರಾ ಫುಲ್ ಚಲೋ ಇತ್ತು. ಅವಾಗ ಅನ್ನಿಸ್ತು, ಓಕೆ ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡೋಣ ಅಂತಂದು. ಟಿಕ್ಟಾಕಲ್ಲಿ ಬಂದು ಐ ಥಿಂಕ್ 8th or 9th ವಿಡಿಯೋನ ನಂದು ವೈರಲ್ ಆಗ್ಬಿಡ್ತು. ಅವಾಗಲೇ ಒಂದು 15,000 ಜನ ಬಂದುಬಿಟ್ರು. ನನಗೇನು ಜಾಸ್ತಿ ಲಾಂಗ್ ಟೈಮ್ ಏನು ತೊಗೊಂಡಿಲ್ಲ. ಓಕೆ. ಬಟ್ ಒಂಚೂರು ನನಗೆ ಏನೋ ಅನ್ನಿಸ್ತು ಇನ್ನು ಮಾಡಬೇಕು. ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅಂದರೆ ಬೇಗ ಜನ ರೀಚ್ ಆಗಿಬಿಡ್ತಾರೆ. ಯಾಕಂತಂದರೆ ಅದು ಎಂಟರ್ಟೈನ್ಮೆಂಟ್ ಅನ್ನೋದು ಕಂಟೆಂಟೇ ಹಂಗೆ. ಸಪೋಸ್ ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ಎಂಟರ್ಟೈನ್ಮೆಂಟ್ ಜೋನಲ್ಲಿ ಮೋಸ್ಟ್ ಆಫ್ ದ ಟೈಮು
ಕಲಾವಿದರಿಗೆ ಎಲ್ಲಿ ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ ಅಂದರೆ ಅದು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಮಾತ್ರ. ಸೊ ಆ ರೀತಿ ಇದ್ದಾಗ ಖಂಡಿತವಾಗಲೂ ಜನರಿಗೆ ನಿಮ್ಮ ಎಕ್ಸ್ಪ್ರೆಷನ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ ಅನ್ನೋದಿದೆಯಲ್ಲ ಅದು ತುಂಬಾ ಅಟ್ರಾಕ್ಟಿವನ್ನು ಕೊಡುತ್ತೆ ನನ್ನ ಪ್ರಕಾರ ಎಲ್ಲರಿಗೂ ಕೂಡ. ಸೊ ಅದಕ್ಕಾಗಿ ನೋಡ್ತಾರೆ ಅದು ಅಂತ ಉದ್ದೇಶ. ಎಕ್ಸ್ಪ್ರೆಷನ್ನು ಏನೋ ಗೊತ್ತಿಲ್ಲ, ಬಟ್ ಐ ತಿಂಕ್ ನನಗೇನೋ ಹಾಗಾದರೆ ಇವರ ಸೀರಿಯಸ್ ಪೇಸ್ ನೋಡಿ ಒಂದ್ಸರಿ, ಸೀರಿಯಸ್ ಪೇಸ್ ತೋರಿಸ್ತಾರೆ. ಸೊ ಈ ಸೀರಿಯಸ್ ಪೇಸಿಂದ ಅಲ್ಲ, ಅದೇ ಇವರು ಏನು ಕಂಟೆಂಟ್ ಇದೆ ಆ ರೀತಿ ಪೇಸನ್ನು ಮಾಡಿದಾಗ ಮಾತ್ರ ಜಾಸ್ತಿ ಪ್ರಚಲಿತಕ್ಕೆ ಬರ್ತಾರೆ ಅನ್ನೋದು ನೋಟ್ ಮಾಡ್ಕೊಳ್ಬೇಕು ಅಲ್ವಾ. ಇದು ನಿಮ್ಮ ಟಿಕ್ಟಾಕ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಳೆದು ಬಂದಿರುವಂಥದ್ದು. ಸೊ ನೀವು ವೃತ್ತಿ ಅಂತ ಬಂದಾಗ ನೀವೇನು ಕೆಲಸ ಮಾಡ್ತೀರಾ? ಮೊದಲು ಆ್ಯಕ್ಚುಲಿ ನಾವು ಶಾರ್ಟ್ ಫಿಲ್ಮ್ ಮಾಡೋಕ್ಕಿಂತ ಮೊದಲು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ದುಡಿತಾ ಇದ್ದೆ ಆಲ್ಮೋಸ್ಟ್, ಅಂದರೆ ಅಮೆಜಾನಲ್ಲಿ ಮೋರ್ ದ್ಯಾನ್ 8-10 ತಿಂಗಳು ಕೆಲಸ ಮಾಡಿದ್ದೀನಿ. ವಾಪಸ್ SBI ಕೆಲಸ ಮಾಡಿದ್ದೀನಿ. ನನಗೆ ಅನ್ನಿಸ್ತು ಆಮೇಲೆ ಇಲ್ಲಿ ಪೇಮೆಂಟು ನಾನು ಕೊಡೋ ಪೇಮೆಂಟ್ಗಿನ ಅಲ್ಲಿ ವರ್ಕಿಗೆ ಈ ಕೆಲಸದ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ನನಗೆ. ಅಂದರೆ ನಾ ಏನು ದುಡಿತಾ ಇದ್ದೆನಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್, ನಾ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋದು ಕಡಿಮೆ, ಒಂದು 3 ತಿಂಗಳೇನೋ ಮಾಡ್ದಂಗೆ ಇದ್ದೇನೆ ಆಲ್ಮೋಸ್ಟ್ ಊರಲ್ಲಿ. ಅದನ್ನ ಬಿಟ್ಟರೆ ನಾ ಬೆಂಗಳೂರಲ್ಲಿ ಗಾರ್ಡನ್ನಲ್ಲಿ ಅಲ್ಲಿ ಒಂದು ವಿಷಯ ಇದೆ ನಿಮ್ಗೆ ಆಲ್ಮೋಸ್ಟ್. ಖಂಡಿತ ಈ ರೀತಿ ಪಾಂಡೆ ಮಾತಾಡೋದಕ್ಕು ಪಾಂಡೆ ವೀಡಿಯೋದಲ್ಲಿ ಮಾತಾಡೋದಕ್ಕೂ ಭಾಳ ಒಂಚೂರು ಇದು ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್. ಒಂದಿನ ಏನಾಯ್ತು ಅಂದರೆ ಬೆಂಗಳೂರು ಗಾರ್ಡನ್ ಕಡೆಗಿನಲ್ಲಿ ಗಾರ್ಡನ್ ಇದೆ, ವೀಡಿಯೋ ಮಾಡ್ತಾ ಇದ್ದೀನಿ. ಐ ಥಿಂಕ್ 7-9 o'clock ಮಟ್ಟನು ಜನ ವಾಕಿಂಗ್ ಮಾಡ್ತಾ ಇರ್ತಾರೆ. ನಂಗೆ ಆ ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ವಾಯ್ಸ್ ಇಲ್ಲಿ ಕುಂತಿದ್ದು ಅಲ್ಲಿ ಮಟ್ಟ ಕೇಳ್ತಾ ಇರುತ್ತೆ. ಒಮ್ಮೇನಾಗಿದೆ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ, ಜೋರಾಗಿ ಬಂದ್ಬಿಡ್ತು, 4-5 ಅಂಟಿಯರ್ಲ ಓಡಿ ಬಂದ್ಬಿಟ್ರು. ನಾ ಫೋನ್ ಕಿಶ್ಕೊಂಡ್ಬಿಟ್ಟೆ, ಏನಾದ್ರೆ ಅಂಟಿ ರೀ ನಾ ಅಂತಂದೆ. ಅಪ್ಪಿ ಯಾರು ಚೀರ್ದಂಗೆ ಆಯ್ತಲ್ಲಪ್ಪಿ ಯಾರು ಅಂತಾರೆ. ಇಲ್ಲ ಅಂಟಿ ಹೌದು ಅಂಟಿ ಏನು ನಮ್ಗೆ ಗೊತ್ತಿಲ್ಲ ಅಂತದೆ. ಅದಕ್ಕೆ ಆಮೇಲೆ 11 ಮೇಲೆ ಹೋಗಿ ನನ್ನ ಕೆಲಸ ಟೈಮಿಗೆ ಆ್ಯಕ್ಚುಲಿ ನಾನು ಬಾರ್ಕೋಟ್ ಕೆಲಸ ಮಾಡ್ತಿದ್ದೆ, ಅಲ್ಲಿ ಹೋಗಿ ಕೆಟ್ಟ ವೀಡಿಯೋ ಮಾಡಿಕೊಂಡು ಮುಂದೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಇನ್ನು ಅದೇ ಸ್ವಲ್ಪ ರೇಟು ಜಾಸ್ತಿ ಬಂದಮೇಲೆ ಅಲ್ಲಿ ಸ್ವಲ್ಪ ಇಲ್ಲಿ ಪೇಮೆಂಟ್ಗೂ ಅಲ್ಲಿ ಪೇಮೆಂಟ್ಗೂ ಒಂಚೂರು ವ್ಯಸ್ತತ ಆಯಿತು. ಅದಕ್ಕೆ ಇದನ್ನ ಪ್ರೊಫೆಷನಲ್ ತೊಗೊಳೋದು ಇದೆ ಅನ್ನೋ ಪ್ರೊಫೆಷನಲ್ ತೊಗೊಂಡಿದ್ದ. ಖಂಡಿತ ಖಂಡಿತ ಇದು ಎಲ್ಲರೂ ಅನುಭವಿಸಿರ್ತಾರೆ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು. ಯಾಕಂತಂದರೆ ವೀಡಿಯೋ ಮಾಡಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ, ಏನೋ ಡಿಸ್ಟರ್ಬೆನ್ಸ್ ಇರುತ್ತೆ ಅಥವಾ ಕರೆಕ್ಟ್ ಆಗಿರೋ ಸವಲತ್ತುಗಳಿರೋದಿಲ್ಲ. ಎಲ್ಲಿ ಯಾವಾಗ ಸವಲತ್ತುಗಳಿರೋದಿಲ್ಲ ಅವಾಗ ಇರುವಂಥದ್ದನ್ನೇ ನಾವು ಆಯ್ಕೆ ಮಾಡಿ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀವಿ. ಅಫ್ಕೋರ್ಸ್ ಇದು ಎಲ್ಲ ಕಂಟೆಂಟ್ ಕ್ರಿಯೇಟರ್ ಅನುಭವಿಸಿರ್ತಾರೆ. ಸೊ ಆದಾಗ್ಯೂ ಕೂಡ ಒಂದೊಂದು ಸಾರಿ ನಾವು ಜನರನ್ನು ಮನರಂಜನೆ ಮಾಡೋದಕ್ಕೆ ಅಥವಾ ಜನರಿಗೆ ಒಳ್ಳೆಯ ಕಂಟೆಂಟನ್ನು ಕೊಡೋದಕ್ಕೆ ನಾವು ನಮ್ಮ 100% ಕೊಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅದು ಕರೆಕ್ಟಾಗಿ ಜನರಿಗೆ ರೀಚ್ ಆಗಲ್ಲ. ಯಾಕಂತಂದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ ಯಾವುದೇ ವೀಡಿಯೋಸ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಮನರಂಜನೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಅಷ್ಟೇ ನೀವು ವೀಡಿಯೋಸ್ಗಳನ್ನು ಮಾಡಾಕಿರ್ತೀರ. ನಾನು ಕೂಡ ನೋಡಿರ್ತೀನಿ, ನೀವು ಕೂಡ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರ್ತವೆ. ಸೊ ಅದರ ಬಗ್ಗೆ ನೀವು ಅದನ್ನು ಯಾವ ರೀತಿಯಾಗಿ ತಗೊಳ್ತೀರಾ, ಯಾವ ರೀತಿ ಅಸೆಪ್ಟ್ ಮಾಡ್ತೀರಾ ಅಂತ? ಇಲ್ಲ ಆ್ಯಕ್ಚುಲಿ ನಾನು ಈ ಪ್ರೊಫೆಷ್ನಲ್ ಬರೋಕ್ಕಿಂತ ಮೊದಲು ಎಲ್ಲ ಬಿಟ್ಟೇ ನಿಂತಿದ್ದೆ ನಾನು. ಇಫ್ ನೀವು ಪಬ್ಲಿಕ್ ಫಿಗರ್ ಆಯ್ತಂತಂದ್ರೆ ನಿನಗೆ ಯಾವಾಗಲೂ ಜನ ಹೋಗುತ್ತಾನೆ ಇರೋಲ್ಲ. ಆ್ಯಕ್ಚುಲಿ 100 ಹೋಗುತ್ತಾರೆ ಅಂದ್ರೆ 1000 ಬೈತಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಹೊರಗಡೆನೇ ಆಗಿರ್ಬೋದು. ನೀವೆಲ್ಲದಕ್ಕೆ ಅಕ್ಸೆಪ್ಟ್ ಮಾಡ್ಬೇಕು. ಆಕ್ಚುಲಿ ಇಲ್ಲ ನಾನು ಸೋಷಿಯಲ್ ಮೀಡಿಯಾದ ಬರೀ ಪಾಪ್ಯುಲರ್ ಇದೀನಿ, ನಂಗೆ ಬರೀ ಜನ ಅಷ್ಟು ಹೊಗಳಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಆಲ್ಮೋಸ್ಟ್ ಇನ್ ನೆಗೆಟಿವ್ ಪೀಪಲ್ ಅಂದ್ರೆ ಟಿಕ್ಟಾಕ್ ಅಲ್ಲಿ ಇದ್ದಾಗ ಟಿಕ್ಟಾಕ್ನ ಸ್ವಲ್ಪ ಟಿಕ್ಟಾಕ್ ಅಲ್ಲಿ ಇದ್ದಾಗ ಆಲ್ಮೋಸ್ಟ್ ಜನ ನೋಡ್ತಾ ಇದ್ದೆ ನಾನು ಕಮೆಂಟ್ ಅನ್ನು ನೋಡ್ತಾ ಇದ್ದೆ. ಈ ಒಂಚೂರು ನೋಡಿ ಕಡಿಮೆ ಮಾಡಿದ್ದೀನಿ. ಯಾಕಂತಂದ್ರೆ ಈಗ ಏನ್ ಮಾಡ್ತಾರೆ ಅಂತಂದ್ರೆ ಆರಾಮ್ ಕುಂದಿರ್ತಾರೆ ಕಾಲಿಪಿಲಿ ಕಾಲಿಪಿಲ್ಲ ಅಂತಲ್ಲ, ಅವರು ಕುಂತಿರ್ತಾರೆ, ಅವ್ರು ಇಲ್ಲೇ ಕುಂತ ಮೋದಿ ಕಮೆಂಟ್ ಮಾಡ್ತಾರೆ, ಬರಾಕ್ ಒಬಾಮ ಕಮೆಂಟ್ ಮಾಡ್ತಾರೆ, ಎಲ್ಲರೂ ಕಮೆಂಟ್ ಮಾಡ್ತಾರೆ. ತಪ್ಪಲ್ಲ ಆ್ಯಕ್ಚುಲಿ ನೀವು ಯಾವ ಕಮೆಂಟ್ ಜೆನ್ಯೂನ್ ಅಂತ ನಿಮಗೆ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಹೌದು ಹೌದು, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಜನರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ವ್ಯೂಸ್ ಆಗಿರ್ಬೋದು ರೀಚ್ ಆಗಿರ್ಬೋದು ಕಂಪ್ಲೀಟ್. ನೀವು ನಿಮ್ಮ ಡೆಡಿಕೇಶನ್ ನಿಮ್ಮ ಹಾರ್ಡ್ ವರ್ಕ್ ಬರಬ್ಬರಿದೆ ಅಂತಂದರೆ ಅದು ಆಟೋಮೆಟಿಕ್ ಜನರು ರೀಚ್ ಮಾಡುತ್ತೆ ಆಲ್ಮೋಸ್ಟ್. ಯಾಕಂದರೆ ನಮ್ದು ಒಂದೇ ಎಕ್ಸಾಂಪಲ್ ಪ್ರಕಾರ ಒಂದು ವೀಡಿಯೋ 1 million ವ್ಯೂಸ್ ಆಯ್ತು ಅಂತ ತಿಳ್ಕೊಳ್ಳಿ, 1 million 100,000 ಇಲ್ಲ 300,000 ಜನ ನಿಮ್ಗೆ ಲೈಕ್ ಮಾಡಿರ್ತಾರೆ, 1,000 ನಿಮ್ಗೆ ಕಮೆಂಟ್ ಮಾಡಿರ್ತಾರೆ. 1,000 100-150 ನಿಮ್ಗೆ ಬೈದಿರ್ತಾರೆ. ಇನ್ನು ನಾನು 1 million ಇನ್ನೂ 700,000 ಜನ ಯಾಕೆ ಲೈಕ್ ಮಾಡಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳು. ಇನ್ನು 1,000 ಬರೀ 150 ಬರೀ ಬೈದಾರ ಅಂತಂದು ಅವ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದು. ಯಾಕಂದ್ರೆ ನೀವೊಬ್ಬರು ಕ್ರಿಯೇಟರ್ ಆಗಿರೋದ್ರಿಂದ ಮತ್ತೆ ಯೂಟ್ಯೂಬಲ್ಲಿ ನಿಮ್ದು ನೋಡೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಆ ವ್ಯೂಸ್ ಹೋಗ್ಬೇಕಂತಂದ್ರೆ ಸುಮ್ಸುಮ್ನೆ ವ್ಯೂಸ್ ಆಗಲ್ಲ. ಆಕ್ಚುಲಿ ಸುಮ್ಸುಮ್ನೆ ಹೋಗ್ಬೇಕಂದ್ರೆ 1-2 ಇಟ್ ಇಸ್ ಓಕೆ. ಹೊಳೆ ಮಳೆ ಹೋಗ್ಬೇಕಂತಂದ್ರೆ ನಿಮ್ ಕಂಟೆಂಟ್ ನೀವು ಮಾಡಿದಂತ ವರ್ಕ್ ಅದು ಜನರ ರೀಚ್ ಆಗ್ತಾ ಇದೆ ಅಂತಾನೆ ಅದು ಪಾಸಿಬಲ್. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಬಿಟ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತಲೆ ಕೆಡಿಸ್ ಬಿಟ್ಬಿಟ್ಟಿದ್ದೀನಿ. ಓನ್ಲಿ ವರ್ಕ್ ಅಂಡ್ ಹಾರ್ಡ್ ವರ್ಕ್, ವರ್ಕ್ ಅಂಡ್ ಹಾರ್ಡ್ ವರ್ಕ್. ನಿಮ್ದೇನು ನಾನು ಜಸ್ಟ್ ಎಂಟರ್ಟೈನ್ಮೆಂಟನ್ನು
ಕೊಡೋದು ಅಷ್ಟೇ ನಿಮ್ಮ ಕೆಲಸ ಅಂತ ನೀವು ಹೇಳ್ತೀರಾ. ಅದೇ ಆ್ಯಕ್ಚುಲಿ ಇನ್ನೊಂದು ಏನಂತ, ನಮ್ಮ ಫೀಲ್ಡಲ್ಲಿ ಆಲ್ಮೋಸ್ಟ್ ಕಾಮಿಡಿ ಫೀಲ್ಡಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒಂದು ಏನೋ ಕಂಟೆಂಟ್ ಇಟ್ ಮಾಡಿದ್ರೆ ಆ್ಯಕ್ಚುಲಿ ಅದನ್ನು ಕಾಮಿಡಿ ದೃಷ್ಟಿಯಿಂದ ನೋಡಿದರೆ ಅದು ಕಾಮಿಡಿನೇ. ಓಕೆ. ಅದನ್ನು ನೀವು ವ್ಯಂಗ್ಯವಾಗಿ ದೃಷ್ಟಿಯಿಂದ ನೋಡಿದ್ರೆ ಅದು ನೀವು ಎಷ್ಟೇ ಕಾಮಿಡಿಯಾಗಿ ಮಾಡಿದ್ರು ಕೂಡ ಅದು ಅವ್ರ ಕಣ್ಣಿಗೆ ವ್ಯಂಗನೇ ಕಾಣ್ತಲ್ಲ. ಅವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಾನು ಲೇಡಿ ಕ್ಯಾರೆಕ್ಟರ್ ಅನ್ನು ಹಾಕ್ತೀನಿ. ಸಮ್ ಟೈಮ್ ಅಂತಾರೆ ನೀವು ಹುಡುಗಿಯರಿಗೆ ತಪ್ಪು ಇದು ಮಾಡ್ತೀರಿ, ಹುಡುಗಿಯರನ್ನ ಅಸಹ್ಯ ಮಾಡ್ತೀರ. ನಾಟ್ ಅಬೌಟ್ ಇದು ಕಾಮಿಡಿ ಅಂದಮೇಲೆ ಕಾಮಿಡಿನೇ ಆಲ್ಮೋಸ್ಟ್ ಕಾಮಿಡಿ. ನಾಟ್ ಅಬೌಟ್ ಹಂಗಾಗತ್ತೆ ಹೆಂಗಾಗತ್ತೆ ಅಂತ ಅದಕ್ಕೆ ಜಾಸ್ತಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೂವ್ ಯುವರ್ ಗೋಲ್ ಆ್ಯಂಡ್ ಅಚೀವ್. ಖಂಡಿತ ಖಂಡಿತ. ಸೊ ಈ ರೀತಿಯ ಒಂದು ಮೈಂಡ್ ಸೆಟ್ ಆಗಿ ಇದ್ದಾಗಲೇ ಮಾತ್ರ ಈ ನೆಗೆಟಿವ್ ಕಮೆಂಟ್ಸ್ಗಳಿಂದ ಆಗಿರ್ಬೋದು, ನೆಗೆಟಿವ್ ಮಾತುಗಳಿಂದ ಆಗಿರ್ಬೋದು, ಅದೆಲ್ಲವನ್ನ ಸೈಡಿಗಿಟ್ಟು ನಮ್ಮ ಕೆಲಸದ ಕಡೆ ಮಾತ್ರ ಫೋಕಸ್ ಮಾಡುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ಯಾಕಂತಂದರೆ ಒಂದು ಕಂಟೆಂಟ್ ಕ್ರಿಯೇಟರ್ ಅಂದ ತಕ್ಷಣ ನಮಗೇನು ಜನರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಕಂಟೆಂಟ್ ಆಗಿದ್ದರೆ ಜನರಿಗೆ ಎಂಟರ್ಟೈನ್ ಮಾಡಬೇಕು, ಅಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ಅದು ಯಾವುದಕ್ಕೂ ಕೂಡ ಲೆಕ್ಕ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮದು ಎಜುಕೇಷನ್ ಬಗ್ಗೆ ಕೇಳಲಿಲ್ಲ ನಾನು, ಏನು ಮುಗಿಸಿದ್ರಿ ಅಂತ? ನಾವು ಎಜುಕೇಷನ್ ಕಲ್ತಿರೋದು BSc. ಅದು ಡ್ರಾಪ್ ಔಟು. ಇದು ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಮ್ದು ಸೆಕೆಂಡ್ ಇಯರ್ ಅನ್ನೋದ್ರಿಂದಲೇ ನನ್ನ ಮೈಂಡಲ್ಲಿ ಬಂದ್ಬಿಡುತ್ತೆ ಆ್ಯಕ್ಚುಲಿ ಏನೋ ಒಂದು ದೊಡ್ಡದಾಗ ಮಾಡ್ಬೇಕಂದ್ರೆ ಸಮಥಿಂಗ್. ಓಕೆ. ಅಂದರೆ ಯಾವ ಥರ ಅಂತಂದರೆ ನಾಟ್ ಅಬೌಟ್ ಓಕೆ ಹೋಗೋಣ ಸ್ಯಾಲ್ರಿ ಮಾಡೋಣ ಅಂತಂಥದ್ದು. ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ಕುಗ್ತಾ ಇತ್ತು. ಬಟ್ ನಮ್ಮ ಯಂಗ್ ಜನ್ರೇಷನ್ ಪೀಪಲ್ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಏನಿಸುತ್ತೆ ಇದೇ ವೇ ಅಂತ ಗೊತ್ತಿರಲ್ಲ ನನಗೂ. ನಾ ಕಾಮಿಡಿ ಫೀಲ್ಡಲ್ಲಿ ಬರ್ತೇನೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಏನೋ ಒಂದು ಮಾಡಬೇಕು, ಏನೋ ಒಂದು ಇದು ಇತ್ತು ಮೈಂಡಲ್ಲಿ ಇತ್ತು. ಅವಾಗ ಹೋಗಿದ್ದೆ ಫಸ್ಟ್ ಸ್ಪೋರ್ಟ್ಸು ನಾ ರನ್ನಿಂಗ್ ಆಗಬೇಕು, ಹುಸೇನ್ ಬೋರ್ಡ್ ಥರ ಓಡಬೇಕು ಅಂತಂದು ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋದೆ, ಜಾಯ್ನ್ ಆದೆ. ಇದು ನನಗೆ ಗೊತ್ತು ಅಂತ ರಿಯಲೈಸ್ ಆಯಿತು ಇದು ನನ್ನ ಫೀಲ್ಡ್ ಅಲ್ಲ ಅಂತಂದು. ಇನ್ನೊಂದು ನಾ ಕಾಮಿಡಿ ಬರಬೇಕಂದ್ರೆ ಕೂಡ ನಾನು ಆ್ಯಕ್ಚುಲಿ ಎಷ್ಟು ಬಿದ್ದು ವಾಪಸ್ ಎದ್ದು ಬಂದಿದ್ದೀನಿ ಇಲ್ಲನಲ್ಲ. ಬಟ್ ಯು ಡಜಂಟ್ ನೋ ಒಟ್ಟು ನಾ 6-6 ತಿಂಗಳು ವೀಡಿಯೋ ಮಾಡಿದ್ ಬಂದ್ ಮಾಡಿದ್ದೆ ಆ್ಯಕ್ಚುಲಿ ಸಮ್ ಟೈಮ್. ಓಕೆ. ಯಾಕೆ 300-400 ನನ್ನ ಫಾಲೋವರ್ಸ್ ಇದ್ರು ಕೂಡ, ಯಾಕಂದರೆ ನನಗೆ ಸ್ಟೇಬಲ್ ಇದನ್ನೂ ಇಲ್ಲ ಆಲ್ಮೋಸ್ಟ್. ಜನ ಸುಮ್ಮನೆ ನಗ್ತಾ ಇದ್ದಾರಾ ಅಥವಾ ಸುಮ್ಮನೆ ವೀಡಿಯೋಸ್ ಮಾಡೋಕ್ಕೆ ನಗ್ತಾ ಇದ್ದಾರಾ ಅಥವಾ ನಾ ಈ ಫೀಲ್ಡಲ್ಲಿ ಓಕೆ ಕೆಪಬಲ್ ಇದನ್ನಾ ಇಲ್ಲೋ ಅಂತ ನನಗೆ ಇನ್ನೂ ಕನ್ಫರ್ಮೇಷನ್ ಇದ್ದಿಲ್ಲ. ದೆನ್ ಒಂದು 6 ತಿಂಗಳು ಬಿಟ್ಟು ವಾಪಸ್ ವೀಡಿಯೋ ಮಾಡ್ತೀನಿ, ವೀಡಿಯೋ ಮಾಡಿ ನನ್ನ ವೇ ಆಫ್ ವರ್ಕಿಂಗಲ್ಲಿ ಮತ್ತೆ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಾದ್ಮೇಲೆ ಜಸ್ಟ್ ಸೇಮ್ ವೀಡಿಯೋ ಮಾಡಿಬಿಟ್ಟಿದ ತಕ್ಷಣ 3 ಮಿಲಿಯನ್ 4 ಮಿಲಿಯನ್ನು ಓ ಅವಾಗ ಅನ್ನಿಸ್ತು ಓಕೆ ಈ ಫೀಲ್ಡಲ್ಲಿ ನಾನು ಸ್ವಲ್ಪ ಏನೋ ಅಚೀವ್ ಮಾಡ್ಬೋದು ಅಂತ ಅನ್ನಿಸ್ತು. ಅವಾಗಲೇ ಹಿಂದೆ ನೋಡಿಲ್ಲ, ಮುಂದೆ ನೋಡಿಲ್ಲ, ಜಸ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ಅಷ್ಟೇ. ಇನ್ನೂ ಹಾರ್ಡ್ ವರ್ಕ್ ಮಾಡಿಲ್ಲ. ಬಟ್ ಈಗ ಈ ಚಾನೆಲ್ ಹೇಳ್ತಾ ಇದ್ದೀನಿ, ಆನೆ ಒಲೆ ಮುಂದಿನ ದಿನಗಳಲ್ಲಿ ಈ ಪಾಂಡ್ಯ ಫೋಟೋ ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗಿರ್ತಾರೆ, ಜಾಸ್ತಿ ಜನರನ್ನ ಎಂಟರ್ಟೈನ್ ಮಾಡ್ತಾರೆ ಅಂತಂದು ಇವ್ರ ಚಾನಲ್ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಖಂಡಿತ. ಯಾಕಂತಂದ್ರೆ ಹಾರ್ಡ್ ವರ್ಕ್ಗೆ ಯಾವತ್ತಿಗೂ ಸಕ್ಸಸ್ ಇದ್ದೇ ಇರುತ್ತೆ. ಹಾರ್ಡ್ ವರ್ಕ್ ಪೇಸ್ ಅ ಲಾಟ್ ಅಂತ ಹೇಳ್ತಾರೆ. ಸೊ ಹಾರ್ಡ್ ವರ್ಕ್ ಅನ್ನೋದು ಯಾವಾಗಲೂ ಕೂಡ ಸಕ್ಸಸ್ ಅನ್ನ ತಂದು ಕೊಡುತ್ತೆ ಅನ್ನುವಂಥ ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅಲ್ವಾ? ವೆಲ್, ಇಲ್ಲಿವರೆಗೂ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿರಿ, ಮತ್ತು ನಿಮಗೆ ಮುಂದೆ ಮನೆಯಲ್ಲಿ ಏನಾದರೂ ಸಪೋರ್ಟ್ ಇದೆಯಾ ನಿಮ್ಮ ಕಂಟೆಂಟ್ಗೆ? ಇಲ್ಲ, ನಾವೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಫಸ್ಟಿಗೆ ಯಾವುದೇ ರೀತಿ ಸಪೋರ್ಟ್ ಇದೆಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಕೂಡ ಸಂಗೀತ ಕಲಾವಿದರಿದ್ದಾರೆ. ಓಕೆ. ಸಂಗೀತ ಕಲಾವಿದರೆ ನಮ್ಮದು 30 ವರ್ಷಗಳಿಂದ ಮೋರ್ ದೆನ್ ಕಲಾವಿದ್ರು ಕೂಡ. ಬಟ್ ಈ ಒಮ್ಮೆಲೆ ಸಿನಿಮಾಕ್ಕೆ ಹೋಗ್ತೀನಿ, ಸಿನಿಮಾಕ್ಕೆ ಹೋಗ್ತೀನಿ, ಯಾರ ಮನೆಯಲ್ಲಿ ಆದರೂ ಪರ್ಟಿಕ್ಯುಲರ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದರೂ ನಮ್ಮಲ್ಲಿ ಕಲಾವಿದರೆ ಅಂದರೆ ನಮ್ಮಲ್ಲಿ ಬೇಡ ಅಂತ ಅಂದ್ರೆ ಆ್ಯಕ್ಚುಲಿ. ಓಕೆ. ಯಾಕಂದರೆ ಯಾರಿಗೆ ಆದರೂ ಅನುಮಾನ ಇದ್ರೆ ಸರ್ ಯಾಕಂದರೆ ಸಕ್ಸಸ್ಫುಲ್ ಆಗಲ್ಲ ಅಂತಂದು. ಬಟ್ ನನ್ನ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಫಸ್ಟಿಗೆ, ನಮ್ಮ ಮನೇಲಿ ಏನೂ ಇದ್ದಿಲ್ಲ ಆಲ್ಮೋಸ್ಟ್. ಬಟ್ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಆಲ್ಮೋಸ್ಟ್ ಬದಲಾವಣೆ ಆಗಿದೆ. ಬದಲಾವಣೆ ಯಾವ ಥರ ಅಂತಂದ್ರೆ ಈಗಿನ ಸೋಷಿಯಲ್ ಮೀಡಿಯಾದಿಂದನೇ ಆಗಿದೆ ಆಲ್ಮೋಸ್ಟು. ಯಾಕಂದರೆ ಮೊದಲು ಏನೋ ನೀ ಸಿನಿಮಾದಲ್ಲಿ ಗುರುತಿಸ್ಕೋಬೇಕು, ಇದು ಮಾಡಬೇಕು ಅಂತಿತ್ತಂದರೆ ನೀವು ಬೆಂಗಳೂರು ಹೋಗ್ಬೇಕಾಗಿತ್ತು ಶಾರ್ಟ್ ಫಿಲ್ಮ್ ಇದು ಮಾಡೋಕೆ ಇಲ್ಲಿಮಾಟ. ಈಗ ಆ ಥರ ಅಲ್ಲ, ನಿಮ್ಮ ಕಡೆ ಟ್ಯಾಲೆಂಟ್ ಇದೆ ಆ್ಯಕ್ಚುಲಿ, ನಿಮ್ಮ ಕಡೆ ಟ್ಯಾಲೆಂಟ್ ಇತ್ತು ಅಂತಂದರೆ ನೀವು ಮನೆಯಲ್ಲಿ ಮೂಲೆಯಲ್ಲಿ ಕುಂತು ಮಾಡಿದ್ರು ಕೂಡ ಜನರು ರೀಚ್ ಆಕ್ರಿ. ಖಂಡಿತ. ಸೀರಿಯಸ್ಲಿ ಆ್ಯಕ್ಚುಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ. ಆ್ಯಕ್ಚುಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿದ್ದು, ಫೇಸ್ಬುಕ್, ಟಿಕ್ಟಾಕ್, ಇನ್ನೇನು ಪ್ಲಾಟ್ಫಾರ್ಮ್ ಅಂದರೆ ಅಲ್ಲಿ ನೀವು ಮಾಂಟೈಸ್ ಮಾಡ್ಕೋಬೋದು ಆ್ಯಕ್ಚುಲಿ. ಯಾಕಂದ್ರೆ ತಿಂಗಳ ಬೇರೆ ಕಡೆ ದುಡ್ತೀನಿ ಅಂದ್ರೆ 15,000 ಬರುತ್ತೆ. ಹೌದು, 15-20,000 ಬರುತ್ತೆ. ಬಟ್ ಇಲ್ಲಿ ನೀವು ಕೆಲಸ ಮಾಡಿದ್ರೆ 2-3 ವರ್ಷದಲ್ಲಿ ಬರೋಬ್ಬರಿ ಕೆಲಸ ಮಾಡ್ಕೊಂತ ಹೋದ್ರೆ ಅದೇ 15,000 ನಿಮ್ಗೆ ತಿಂಗಳ ಇಲ್ಲಿ ನೀವು ದುಡಿಬೋದು ಆ್ಯಕ್ಚುಲಿ. ಆ ರೀತಿ ಈಗಿನ ಟೆಕ್ನಾಲಜಿ ಇದೆ, ಅದನ್ನ ಸರಿಯಾಗಿ ಬಳಸ್ಕೊಂಡು ನೀವು ಹೇಗೆ ಮುನ್ನುಗ್ತಾರ ಅನ್ನೋದು ನಿಮ್ಮ ಲೈಫ್ ಡಿಪೆಂಡ್ ಆಗುತ್ತೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಆಲ್ಮೋಸ್ಟ್ ಮೊದಲನೇತ್ತು ಈಗಲಿಂದ ಅಲ್ಲ, ಮೊದಲಿಂತೂ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಯಾವಾಗಲೂ ವ್ಯಾಲ್ಯೂ ಇದೆ. ಸಿನಿಮಾ ರಂಗಕ್ಕಾಯ್ತು, ಸೀರಿಯಲ್ ರಂಗಕ್ಕೆ ಯಾವಾಗಲೂ ವ್ಯಾಲ್ಯೂ ಇದೆ. ಬಟ್ ನಿಮ್ಮ ಥರ ಮೋಟಿವೇಶನ್ ಬ್ಲಾಗರ್ ಇರ್ಬೋದು, ಒಬ್ಬ ಕಾರ್ಪೆಂಟರ್ ಇರ್ಬೋದು, ಒಬ್ಬ ಕಾರ್ ಡ್ರೈವರ್ ಇರ್ಬೋದು, ಒಬ್ಬರು ಟೀಚರ್ ಇರ್ಬೋದು, ಎಲ್ಲರಿಗೂ ಈಗ ಆಪರ್ಚುನಿಟಿ ಇದೆ ಆಲ್ಮೋಸ್ಟ್. ಮೊದಲೇನಿತ್ತು ಸಿನಿಮಾ ಇಂಡಸ್ಟ್ರಿ ಮಾತ್ರ
ಎಂಟರ್ಟೈನ್ಮೆಂಟ್ ಅಷ್ಟೇ ಮಾತ್ರ ಮೌಂಟೇಜನ್ ಇತ್ತು, ಅಂದ್ರೆ ಅಲ್ಲಿ ಹೋಗಿದೆ ಇದಾಕಿತ್ತು. ಈಗ ನೀವು ಬರೋಬ್ಬರಿ ಟೀಚರ್ ಇದ್ದೀರಾ, ಬರೋಬ್ಬರಿ ಇದ್ರೆ ನಿಮಗೆ 10 ಹುಡುಗರು ಟ್ಯೂಷನ್ ಹೇಳ್ತಾರೆ ಅಂತಂದ್ರೆ 100,000 ಮಂದಿ ನೀವು ಸಬ್ಸ್ಕ್ರೈಬ್ ಆಗ್ತಂದ್ರೆ 100,000 ಮಂದಿ ನೀವು ಟೀಚ್ ಮಾಡ್ಬೋದು. ಹೌದು ಖಂಡಿತ. ಅಲ್ಲಿ ಬರೀ ನೀವು 50 ರೂಪಾಯಿ 100 ರೂಪಾಯಿ ನಿಮಗೆ ಪರ್ಸನ್ ಇಟ್ಟರು ಕೂಡ ಮಂತ್ಲಿ ನಿಮ್ದು ರೆವಿನ್ಯೂ ಸೋರ್ಸ್ ಆಫ್ ರೆವಿನ್ಯೂ ಜಾಸ್ತಿ ಆಗುತ್ತೆ. ಆ ರೀತಿ ಈಗ ಟೆಕ್ನಾಲಜಿ ಇದೆ, ಸ್ಪೆಷಲ್ ಟ್ಯಾಂಕ್ಸ್ ಫಾರ್ ಟೆಕ್ನಾಲಜಿ. ಖಂಡಿತ ಖಂಡಿತ, ಈ ಟೆಕ್ನಾಲಜಿಯಿಂದಾನೇ ಇಂಪ್ಯಾಕ್ಟ್ ನಾನು ನೀನು ಬೆಳಕಿಗೆ ಬಂದಿರುವಂಥದ್ದು. ಎಲ್ಲೋ ಇದ್ದಂಥವರು ಒಂದು ಜನರಿಗೆ, ಎಲ್ಲ ಜನರಿಗೆ ರೀಚ್ ಆಗ್ತೀವಿ ಅಂತಂದರೆ ಅದಕ್ಕೆ ಕಾರಣನೇ ಈ ಟೆಕ್ನಾಲಜಿ. ಬಟ್ ಈ ಟೆಕ್ನಾಲಜಿಯನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳುವಂಥವ್ರು ಬೇಕಾಗಿದೆ. ಪಾಂಡೆ ಅವರೇ, ನಿಮಗೆ ನೆಕ್ಸ್ಟು ಯಾವ ರೀತಿಯ ಕಂಟೆಂಟ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ? ಇವಾಗ ಏನು ಹಾಸ್ಯ ಒಂದು ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಂಡು, ಎಂಟರ್ಟೈನ್ಮೆಂಟನ್ನು ಆಯ್ಕೆ ಮಾಡಿಕೊಂಡು ಇಷ್ಟುವರೆಗೆ ಜನರಿಗೆ ಮನೋರಂಜನೆ ಕೊಟ್ಟಿದ್ದೀರಾ, ಇನ್ನು ಮುಂದೆ ನಿಮಗೆ ಯಾವ ರೀತಿ ಪ್ಲ್ಯಾನ್ಸ್ಗಳಿದ್ದಾವೆ ಇನ್ ಫ್ಯೂಚರಲ್ಲಿ? ಆ್ಯಕ್ಚುಲಿ ನಿಮ್ಗಿನ ಯೂಟ್ಯೂಬಲ್ಲಿ ನಮ್ಗೆ ಇನ್ನೂ ಕಡಿಮೆ ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಮೊದಲು ಆ್ಯಕ್ಚುಲಿ ನಿಮ್ಮಷ್ಟಾದ್ರೂ ರೀಚ್ ಆಗಬೇಕು ಅನ್ನೋದು ಒಂದು ಇದು ಯೂಟ್ಯೂಬಲ್ಲಿ. ಸರಿ ಸರಿ, ಫಸ್ಟ್ ಒಂದು 15 ಎಪಿಸೋಡು ಕನ್ನಡ ಕಾಮಿಡಿ ಎಪಿಸೋಡ್ಸ್ ಅಂತ ಒಂದು 10-15 ಮಿನಿಟ್ಸ್ ಮಾಡಕ್ಕೆ ಮಾಡಿದ್ದೀನಿ. ಅದಾದಮೇಲೆ ಸೈಲೆಂಟ್ ಕಾಮಿಡಿ ಎಪಿಸೋಡ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬೀನ್ ಚಾಲಿಸಾಪಿ ಏನಿದೆಯಲ್ಲ, ಅದರೊಂದು 15-25 ಎಪಿಸೋಡು ದಬೇ ಪ್ರೊಡಕ್ಷನ್ ನಮ್ದೇ ಅಲ್ಲಿ ತಯಾರು ಮಾಡಿಕೊಂಡು ವಿತ್ ಬೆಸ್ಟ್ ವರ್ಷನ್ ಕಾಮಿಡಿ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಹೋಪ್ ಆದಷ್ಟು ಬೇಗ ಯಾಕಂತಂದ್ರೆ ಯಾರೇನೇ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಎಕ್ಸ್ಪರ್ಟ್ ಅಂತೂ ಖಂಡಿತ ಇರಲ್ಲ. ಹೌದಾ? ಯಾವುದೇ ಕೆಲಸದಲ್ಲಾಗಲಿ, ಅದು ವಿಡಿಯೋ ಮಾಡೋದಾಗಿರಲಿ ಅಥವಾ ಇನ್ಯಾವುದೋ ಕೆಲಸ ತಗೊಳ್ಳಿ, ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಹಂತ ಹಂತವಾಗಿ ಅದನ್ನು ಕಲಿತು ಡೆವಲಪ್ಮೆಂಟ್ ಮಾಡಿಕೊಂಡೇ ಬಂದಿರ್ತಾರೆ. ಸೊ ಹಾಗೆ ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂತ ಅಂದರೆ, ಇವಾಗೇನೋ ಎಂಟರ್ಟೈನ್ಮೆಂಟ್ ಕಂಟೆಂಟನ್ನು ಕೊಡ್ತಾ ಇದ್ದೀರಾ, ಸೊ ಇನ್ನು ಮುಂದೇನು ಕೂಡ ಅದರಿಂದ ನೀವು ಜಾಸ್ತಿ ಕಲ್ತಿರ್ತೀರ ಐ ಥಿಂಕ್. ಯಾಕಂತಂದ್ರೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 2 ವರ್ಷ ಆಗಿರ್ಬೋದು ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ. ಸೊ ಇನ್ ಮುಂದೆ ನಿಮಗೂ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ? ಆ್ಯಕ್ಚುಲಿ ಹಂಗೆ ನೋಡಿದ ಅಂತಂದ್ರೆ ಇನ್ನೂ ನಾನು ಜಾಸ್ತಿ ಎಕ್ಸ್ಪೋಸ್ ಆಗಿಲ್ಲ, ಆಲ್ಮೋಸ್ಟ್ ಲಿಮಿಟೆಡ್ ಎಡಿಷನ್. ಬೇಕಾದ್ರೆ ನಾನು ವಿಡಿಯೋಸ್ ನೋಡಿರ್ಬೋದು ನೀವು, ಬರೀ ನಾನೇ ಸ್ಟ್ಯಾಂಡ್ ಇಡ್ತೀನಿ, ನಾನೇ ಕ್ಯಾಮ್ರಾ ಇಡ್ತೀನಿ. ಕ್ಯಾಮ್ರಾ ಇಟ್ಟು ಮಾಡೋದಕ್ಕೆ ಅಣ್ಣಾರಾಯ್ತು, ಇಷ್ಟೆಲ್ಲ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಬಟ್ ಇನ್ನೂ ನನಗೆ ಅನಿಸುತ್ತೆ ಇದು ಖಾಲಿ ವೇಸ್ಟ್ ಆಗಬಾರ್ದು ಅಂತ. ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇನ್ನೂ ಎಷ್ಟು ಜನರನ್ನೇ ರೀಚ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಆ ಥರ ಕೆಲಸದಲ್ಲಿ ಇದ್ದೀನಿ. ಹೋಪ್ ಇನ್ನೂ ಜಾಸ್ತಿ ಮಾಡ್ತೀನಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪಾಂಡ್ಯ, 420 ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತುಗಳನ್ನು ಶೇರ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಇವ್ರಿಗೆ ಕರೆಸ್ಬೇಕಂದ್ರೆ ಅವ್ರಿಗೆ ತುಂಬ ಕಷ್ಟಕೊಟ್ಟು ಕರೆಸಿದ್ದೀನಿ, ಹಾಗಾಗಿ ಕ್ಷಮೆ ಇರಲಿ. ಮತ್ತೆ ಯಾವತ್ತಿಗೂ ಕರೆದ್ರು ಬರ್ತಾ ಇರಿ. ಓಕೆನಾ? ಆಲ್ಮೋಸ್ಟ್ ನಾವು ಬಂದೇ ಬರ್ತೀವಿ. ನಿಮ್ಮ ಚಾನಲ್ ಆಯಿತು, ನೀವು ಎಷ್ಟೇ ಕರೆದು ಬರ್ತಾ ಇರಿ ಆಲ್ಮೋಸ್ಟ್. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಿಮ್ಮ ಚಾನಲ್ಲು. ನೀವು ಇನ್ನೂ ಜಾಸ್ತಿ ವೀಡಿಯೋಸನ್ನು ಮಾಡಿ, ಜಾಸ್ತಿ ಜನರಿಗೆ ಇನ್ಸ್ಪೈರೇಷನನ್ನು ಮಾಡಿ. ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ರೀಚ್ ಆಗೋಕ್ಕಾಯಿತು, ಇನ್ಸ್ಪೈರೇಷನನ್ನು ಮಾಡಿ. ಆಲ್ಮೋಸ್ಟ್ ನಮ್ಮ ಲಾಸ್ಟ್ ರಿಕ್ವೆಸ್ಟ್, ಚಾನಲ್ದ ಮೇನ್ ಮೋಟಿವೇಟ್ ಅದು ಸಾಧ್ಯವಾದಷ್ಟು ಜನರಿಗೆ ಒಳ್ಳೆ ಕಂಟೆಂಟನ್ನು ತಲುಪಿಸುವಂಥದ್ದು. ಅದು ನಮಗೆ ನಿಮ್ಮ ಅಣ್ಣರ್ ಕರೆದು ಎಲ್ಲರೂ ಅವರು ಒಂದು ಸ್ವಲ್ಪ ಮಗ್ಲಿತ್ತಂದ್ರೆ ಅದನ್ನು ಎಂಡ್ ಮಾಡೋಕೆ ನಮಗೂ ಒಂಚೂರು ಆಗುತ್ತೆ. ನಮ್ಮ ಪ್ರಮೋದ್ ಅನ್ನೋರು ಆಗಿರ್ಬೋದು, ನಮ್ಮ ಅಣ್ಣರ್ ಆಗಿರ್ಬೋದು, ಬರ್ರಿ ನೀವು ಒಂಚೂರು ನಮ್ಮ ಬಗ್ಗೆ ಕುಂತಿ. ಇದನ್ನು ರೆಕಾರ್ಡ್ ಮಾಡ್ತಿರುವಂಥ ವೀಡಿಯೋ ಗ್ರಾಫರ್ ಆಗಿರ್ಬೋದು, ನಮ್ಮ ಸ್ನೇಹಿತರು ಇವರೆಲ್ಲ, ದಯವಿಟ್ಟು ಅವ್ರು ಬರ್ಬೋದು. ಅವರು ಬಂತಂದ್ರೆ ನಮಗೂ ಒಂಚೂರು ಮನಸ್ಸಿಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ವೀಡಿಯೋಸ್ಗಳನ್ನು ಮಾಡೋಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಸ್ನೇಹಿತರು ಅಂತ ಇರ್ತಾರಲ್ಲ, ಅದು ಕರೆಕ್ಟಾಗಲಿ ಬಿಡಲಿ ಮಚ ನೀನು ಮೊದಲು ಮಾಡು ಅಂತ ಸಪೋರ್ಟ್ ಮಾಡೋರು ಇರ್ತಾರಲ್ಲ, ಅವರೇ ಸ್ನೇಹಿತರು. ಸೊ ನನಗೆ ಆಯಿತು, ಮತ್ತು ಸಪೋರ್ಟ್ ಮಾಡಿದವರು ಅಂತಂದರೆ ಈ ಪ್ರಮೋದ ಮತ್ತು ಪುರುಷೋತ್ತಮ, ಇನ್ನೂ ಕೆಲವು ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ಸದ್ಯಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಇವರನ್ನು ಪರಿಚಯ ಮಾಡಿಸ್ಕೊಳ್ಬೇಕು ಅನ್ನಿಸ್ತು. ಮತ್ತು ಪಾಂಡೆ ಅವರು ಹೇಳ್ತಾರೆ ಇವ್ರ ಬಗ್ಗೆ. ನಮ್ಮ ಪ್ರಮೋದಣ್ಣ, ಇವರು ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಕರೆದಿದ್ದರು, ಅದ್ರ ಬ್ಲಾಗ್ ಆಲ್ಮೋಸ್ಟ್ ನೋಡಿರ್ಬೋದು, ನೋಡಿದ್ರೆ ಪಕ್ಕ ಗೊತ್ತಿರುತ್ತೆ ನಿಮ್ಗೆ. ಆಲ್ಮೋಸ್ಟ್ ತುಂಬ ಒಳ್ಳೆಯ ಮನುಷ್ಯರು, ಮತ್ತು ಇವ ಅಣ್ಣನೂ ಕೂಡ ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ಜೀವಿಗಳು. ಆಲ್ಮೋಸ್ಟ್ ಸೀರಿಯಸ್ಲಿ ಹೇಳ್ತೀನಿ, ಯಾಕಂತಂದರೆ ಇವರು ಬೆಳಿಬೇಕಂತಂದ್ರೆ ನೋಡಿ, ಇವರೇ ಕಾರಣ ಹೇಳ್ಬೇಕಂತಂದ್ರೆ. ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಒಬ್ಬನೇ ಇರೋಲ್ಲ, ಒಬ್ಬನೇ ಕಾರಣಕ್ಕೆ ಚಾನ್ಸೇ ಇಲ್ಲ. ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು ಇದ್ದೇ ಇರ್ತಾರೆ. ಅದಕ್ಕೆ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿನ ಹಂಚಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಒಳ್ಳೇದನ್ನು ಮಾಡಿ ಆಮೇಲೆ ಎಲ್ಲ ದೇವ್ರು ಬಿಟ್ಟಿದ್ದ ಆಲ್ಮೋಸ್ಟ್. ಓಕೆ, ಖಂಡಿತ ನಮ್ಮ ಹತ್ರ ಒಳ್ಳೇದಿದೆ, ನಾವು ಒಳ್ಳೇದು ಮಾಡ್ತಿದ್ದೀವಿ ಅಂತಂದರೆ ಕರ್ಮ ಅನ್ನೋದಿದೆ, ಎಕ್ಸಿಸ್ಟೆನ್ಸಲ್ಲಿದೆ. ಸೊ ಆ ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ, ನೀವು ಒಳ್ಳೇದು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಕೆಟ್ಟದ್ದಾಗತ್ತೆ ಅನ್ನೋದು ಎಲ್ಲರೂ ಇದನ್ನು ಒಪ್ಪಿಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರೂ ಕೂಡ, ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ರೋ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತುಗಳನ್ನು ಆಡಿದ್ದಕ್ಕೆ. ನಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಇದೇ ಥರ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಕೆ.
ಥ್ಯಾಂಕ್ ಯು ಸೋ ಮಚ್. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಪಾಂಡ್ಯ 420 ಅವರ ಬದುಕಿನ ಮಾತುಗಳನ್ನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಬ್ಬರ ಸಾಧನೆಯ ಹಾದಿಯಲ್ಲಿ ನಡೀತಾ ಇರುವಂತಹ ವ್ಯಕ್ತಿಯನ್ನು ಮತ್ತೊಮ್ಮೆ ಪರಿಚಯ ಮಾಡಿಸಿಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಮೈಲ್ ಟು ಲೈಫ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.